ಒಂದು ದಾನ ಇನ್ನೊಂದು ಧರ್ಮ ಧರ್ಮ ಎರಡು ವಿಷಯ ಇಟ್ಟಾಗ ನಾನೊಂದು ದಾನದ ವಿಷಯ ಹಿಡಿದ ನಮ್ಮ ಗುರುಗಳಾಗಿರ್ತಕ್ಕಂತ ಸುನ್ಯಾಳ ಹನುಮಂತರ ಗೌಡರಿಗೆ ಧರ್ಮ ಒಂದು ಧರ್ಮ ಬಿಟ್ಟ ಬಿಟ್ಟಲ್ಲ ಆ ಧರ್ಮದ ಬಗ್ಗೆ ತಮ್ಮ ಮುಂದ ಅನೇಕ ವಿಷಯಗಳನ್ನು ಮಾತಾಡಿದ್ರು ವಿಸ್ತಾರ ಮಾಡಿ ಹೇಳಿದ್ರು ಅರ್ಧ ಧರ್ಮ ಬಿಟ್ಟಾರ ಅಲ್ಲೇ ಹೌದಾ ಬರೇ ಒಟ್ಟು ನಮ್ಮ ದಾನದೇ ಮಾತಾಡ್ಕೋತ ಬಂದಾರ ಏನು ಮಾತು ಹೇಳಿದ್ರು ಏನ್ ಹೇಳ್ರಿ ದಾನ ಮಾಡೋನ ಅಂತ್ಯಕ್ಕ ಧರ್ಮ ಇದ್ರೆ ಸಾಕು ಆ ಧರ್ಮ ಇದ್ರೆ ದಾನ ಮಾಡ್ಲಕ್ಕ ಬರುತ್ತೆ ಬರ್ತು ಅಂತ ಹೇಳ್ಯಾರ ಅವ್ರು ಹೇಳ್ಯಾರಲ್ರಿ ಹೇಳ್ರಿ ಹೇಳ್ಯಾರಲ್ರಿ ಗೌಡ ನೀವು ದಾನದ ಕಡೆ ಬರಬ್ಯಾಡ್ರಿ ಧರ್ಮ ಇದ್ದೆ ನಿಮ್ಮ ಸೀಮೆ ಎಂತನ ಹಾಕೊಟ್ರ ಅಂತಾನೆ ಬಿತ್ತು ಬೇಡ್ರಿ ನಿಮ್ಮ ಸೀಮೆ ಒಳಗ ನೀವಿರ್ರಿ ಅದನ್ನ ಬಿಟ್ಟು ಸೀಮೆ ದಾಟಿ ನಮ್ಮ ಹೊಲ್ದ ಬರಬ್ಯಾಡ್ರಿ ಬಂದ್ರ ಜಗಳ ಅಕ್ಕವು ಏನ್ ಹೇಳಿದ್ರಿ ಇಲ್ಲಿ ತಾವೆಲ್ಲಾರೂ ಶಾಂತಿ ಸಮಾಧಾನ ತಾಳ್ರಿ ತಾಳ್ರಿ ಯಾಕೆ ಧರ್ಮದಿಂದ ಕುಂದ್ರೆ ಅನ್ಬೇಕಲ್ಲ ಸಮಾಧಾನ ಅಂದ್ರಲ್ಲ ಇಲ್ಲ ಇಲ್ಲ ದಾನ ಮುಖ್ಯದ ಮುಖ್ಯದ ಹೇಳದ ಮುಖ್ಯದ ಮುಖ್ಯದ ಒಂದು ಮಾತನ್ನ ಹೇಳಿದ್ರು ಗೌಡ್ರು ಏನ್ ಹೇಳ್ರಿಪ್ಪ ಬಡವಿ ನಿಲ್ಲಮ್ಮನ ಒಂದು ವಿಷಯ ಅಲ್ಲೇ ಇರ್ಲಿ ಏ ಏನ್ ಹೇಳಿದ್ರು ಗೌಡ್ರ ಕೇಳಿದ್ರ ಏನ್ ಹೇಳ್ರಿಪ್ಪ ಅತ್ರಿ ಋಷಿ ಹೆಂಡತಿ ಅನಸೂಯನ ಒಂದು ಉದಾಹರಣೆ ಕೊಟ್ರು ಕೊಟ್ರಲ್ಲ ಸೃಷ್ಟಿ ಆಳುವಂತ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಕಲತು ಅವ್ರ ಹೆಂಡರ ಮಾತು ಕೇಳಿ ಕೇಳಿ ಅತ್ರಿ ಋಷಿ ಹೆಂಡತಿ ಅನಸೂಯಾಗ ಆಕಿನ ಪತಿವರ್ತತನ ಭಂಗ ಮಾಡ್ಬೇಕಂತ ಹೇಳಿ ಬಂದಾರ ಅಂತ ಹೇಳ್ಯಾರಲ್ರಿ ಹೇಳ್ಯಾರ ಅದು ಹೆಂಗ್ ಬಂದಾರ ಹೆಂಗ ಭಿಕ್ಷೆ ಬೇಡಕ್ ಬಂದಾರತ್ತ ಭಿಕ್ಷೆ ದಾನ ಬೇಡ್ಕೋತ ಬಂದಾರತ್ತ ಆಕಿನ ಮನೆಗೆ ಒಂದ್ ಮಾತು ಕೇಳ್ತೀನ್ರಿ ಗೌಡ್ರ ನಿಮ್ಮ ಧರ್ಮ ಶ್ರೇಷ್ಠರ ತಿಳ್ಕೊರಿ ಅವ ಸೃಷ್ಟಿ ಆಳುವಂತ ಪರಮಾತ್ಮನು ನಿಮ್ಮ ನಕ್ಕಿಗೆ ಅವ್ರ ಧರ್ಮವಂತರ ಆಧಾರ ಆಧಾರ ಮೂರು ಮಂದಿ ಧರ್ಮವಂತರ ಆಧಾರ ತಿಳ್ಕೊರಿ ತಿಳ್ಕೊರಿ ಕರೆ ಅವ್ರ ಧರ್ಮವಂತರ ಹೆಂಡರು ಆ ಧರ್ಮವಂತರು ಆ ಹೆಂಡರ ಮಾತು ಕೇಳಿ ತಮ್ಮ ಧರ್ಮದಿಂದ ಇನ್ನೊಬ್ಬಕ್ಕೆ ಹೆಣ್ಮಗಳ ಪತಿವರ್ತತನ ಭಂಗ ಮಾಡ್ಲಕತ್ತಾರ ಅಂದ್ರೆ ಇದು ಯಾವ ಲೆಕ್ಕ ರೀ ಯಾವ ಧರ್ಮ ಇದು ಇದು ಯಾವ ಧರ್ಮ ನಿಮ್ಮದು ಅದು ಭಿಕ್ಷಕ ರೂಪದೊಳಗೆ ಬರುದು ಒಂದು ಮಾತು ಕೇಳ್ತೀನ ಈಗ ನಿಮ್ಮ ಧರ್ಮ ಶ್ರೇಷ್ಠ ತಿಳ್ಕೊರಿ ಅದು ಕರೆ ಧರ್ಮವಂತರು ಧರ್ಮ ಕೆಡಿಸಲಕ್ ಬರ್ತಾರೇನ್ರಿ ಇಲ್ಲ ಇಲ್ಲ ಬರ್ತಾರೇನ್ರಿ ಧರ್ಮನೇ ಉಳಿಸೋರಲ್ಲ ಅವರು ಇದೊಂದು ಮಾತು ಬಿಡು ಧರ್ಮವಂತರು ಬಂದಾರತ್ತು ತಿಳ್ಕೋ ತಿಳ್ಕೋ ಕರೆ ಅಕ್ಕಿನ ಮನೆಗೆ ಬರಬೇಕಾದ್ರೆ ಧರ್ಮದಿಂದ ಬಂದು ತಂಗಿ ನಿನ್ನ ಧರ್ಮದ ಕೆಪಾಸಿಟಿ ನೋಡವ್ರದೇವು ನಾವು ನಿನ್ನ ಪತಿವರ್ತತನ ಭಂಗ ಮಾಡ್ಬೇಕ ಹಿಂಗ ಮಾತಾಡಬೇಕಾಗಿತ್ತಲ್ಲ ಅವರು ಯಾಕೆ ಭಿಕ್ಷಕ ರೂಪದಾಗ ಬಂದ್ರು ಅಲ್ಲ ಅತ್ರಿ ಋಷಿ ಹೆಣತೆ ಅನಸೂಯ ಮನೆ ಮುಂದೆ ಬಂದು ಮೂರು ಮಂದಿ ಭಿಕ್ಷೆ ಬೇಡಿರಿ ಆ ದಾನ ಬೇಡಿರಿ ಕರೆ ನಿಮ್ಮ ಧರ್ಮ ಧರ್ಮ ಅಸು ಸಲುವಾಗಿ ನಮ್ಮ ದಾನ ಕೊಟ್ಟಿ ಮಾಡವ್ರ ನೀವು ಅಲ್ಲ ನಿಮ್ಮ ನೀವು ಇನ್ನೊಬ್ಬರ ಧರ್ಮ ಕೆಡಿಸ್ಬೇಕಂತ ಹೇಳಿ ನೀವು ನಮ್ಮ ದಾನ ಹಾಳು ಮಾಡವ್ರನ ಹಿಂಗ್ಯಾಕ ನಿಮ್ಮ ಕೆಪಾಸಿಟಿ ಅಲ್ಲಿ ಇತ್ತು ಅಂದ್ರ ಇತ್ತಂದ್ರ ಧರ್ಮದಿಂದಲೇ ಧರ್ಮದ ಕೆಲಸ ಮಾಡ್ಬೇಕಾಗಿತ್ತು ಕರೆ ದಾನ ಯಾಕೆ ಬೇಡದ್ರಿ ಎದರ್ ಸಂಬಂಧ ಅಂದ್ರ ದಾನಕ್ಕೆ ಕಪ್ಪು ಚುಕ್ಕಿದ್ದಾರ ಅವ್ರು ಇವರು ಅಲ್ಲ 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 ಗೌಡ್ರ ಹಿರಿಯರದಿರಿ ತಿಳಿದವ್ರದ್ರಿ ಶಾಣ್ಯರದ್ರಿ ದೊಡ್ಡವ್ರದ್ರಿ ವಿಷಯ ಎಲ್ಲಿ ಮಾತಾಡಕತ್ತೀರಿ ನೋಡ್ರಿ ನೀವು ಒಂಬತ್ತು ತಿಂಗಳ ದಿನ ಕೂಸಾಗಿ ಬಿದ್ದ ಆಡ್ಯಾರ ಬೇಕಂದ್ರ ಬರ್ಕೋರಿ ಎಲ್ಲರೂ ಹೇಳಕತ್ರಿ ಅತ್ತಾನವ ನೀ ಸಾಲಿ ಹಿಂದ ಅಲ್ಲ ಮುಂದ ಅಲ್ಲ ಹಿಂದೆ ಹೋಗಿರೋ ಶಿರ್ಸುಕಾಕ ನಿನಗ್ ಗೊತ್ತಿಲ್ಲ ವಿಷಯ ಒಂಬತ್ತು ತಿಂಗಳ ಅಲ್ಲವು ಬೇಕಂದ್ರ ಗಣಗಾಪುರ ದತ್ತಾತ್ರೇಯನ ಬುಕ್ ತಗದು ನೋಡಿದ ಆರ್ ತಿಂಗಳ ತಿಳಿಬಾರದ ಎಷ್ಟು ಕಪ್ಪು ಶಿರ್ಸುಕಾಕ ಅಂದಾನ ಅಂದಿನ ಅದೇನ ಅನ್ನೋದಲ್ಲ ಅದೇನ್ ದೊಡ್ಡ ಮಾತು ಅಲ್ಲ ಒಂದ್ ಮಾತು ಕೇಳ್ತೀನಿ ತಾವೆಲ್ಲಾರು ಲಕ್ಷ ಇಟ್ಕೋರಿ ಏನ್ರಿಪ್ಪ ಧರ್ಮವಂತರು ದಾನಕ್ಕೆ ದಾನ ಬೇಡಕ್ಕ ಬಂದು ನಮ್ಮ ಧರ್ಮಕ್ಕೆ ಪಟ್ಟ ತಂದ್ರಿ ಇಲ್ಲಿ ನಮ್ಮ ದಾನಕ್ಕ ತಂದ್ರು ಹೌದಾ ಒಂದ್ ಮಾತು ಕೇಳ್ತೀನಿ ನೀವು ಅಂದಂಗೆ ಒಂಬತ್ತು ತಿಂಗಳ ದಿನ ಸೃಷ್ಟಿ ಆಡುವಂತ ಬ್ರಹ್ಮ ಮಹೇಶ್ವರ ವಿಷ್ಣು ವಿಷ್ಣು
ಮೂರು ಮಂದಿ ಕಾಲ್ತು 9 ತಿಂಗಳ ದಿನ ಅನುಸೂಯಿ ದೇವಿ ಮನೆ ಬಿದ್ದಾರ ಹೇಳಿ ಕೂಸಾಗಿ ಹೇಳಿರಿ ಒಂದು ಮಾತು ಕೇಳ್ತೀನಿ ದೊಡ್ಡವರದಿರ ಲಕ್ಷ ಇಟ್ಕೋರಿ ಏನು ಕೇಳಿದ್ರಪ್ಪ ಈಗ ಎಲ್ಲರೂ ಹೇಳ್ತಾರ ಒಂದು ನಿಮಿಷ ಪರಮಾತ್ಮ ಕಣ್ಣು ಮುಚ್ಚದ ಅಂದ್ರೆ ಒಂದು ನಿಮಿಷ ಅವ ಏನಾದರೂ ಕೂಡ ಮರ್ತ ಅಂದ್ರೆ ಸೃಷ್ಟಿ ಅಲ್ಲೋಲ ಕಲ್ಲೋಲ ಆತದ ಹೇಳ್ತಾರಲ್ಲಿ ಹೇಳ್ತಾರಲ್ಲಿ ಅಲ್ಲ ಸೃಷ್ಟಿ ಆಳುವಂತ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಧ್ಯ ಬಂದು ಅನುಸೂಯಿ ದೇವಿ ಮನೆಯಾಗ 9 ತಿಂಗಳ ಕೂಸಾಯಿ ಬಿದ್ದಾರ ಹೇಳಿ ಅವಾಗ ಈ ಸೃಷ್ಟಿ ಯಾರು ಜಾಕಿ ಮಾಡಿದ್ರು ಹೇಳಿ ಮಗ ಅರ್ಥ ಮಾಡಿದ್ರು ಅವರು ಶಬಾಶ್ 9 ತಿಂಗಳ ದಿನ ಕೂಸಾಗಿ ಬಿದ್ರೆ ಈ ಸೃಷ್ಟಿಗೆ ಯಾರು ಆಳಿದ್ರು ಕೂಸಾಗಿ ಬಿದ್ದಾರ ಅಂತ ನೀವು ಅಂದಿರಿ ಈ 9 ತಿಂಗಳ ದಿನ ಈ ಜಗ ಈ ಲೋಕ ಯಾರ ಸೌರಕ್ಷಣೆ ಮಾಡ್ಯಾರ ಇಂತವರೇ ಮಾಡ್ಯಾರ ಹೇಳ್ಬೇಕು ಮಂಗಳಾರತಿ ಸುನೇಲ ಗೌಡ್ರು ಮಾಡ್ಬೇಕು ಅಂದ್ರ ಇದು ಏನೋ ಮಗ ಮಾತಾಡದ್ರ ಹೋಗ್ಯಾದಿರ್ಬೇಕು ಇಂಥವನೇ ಸೃಷ್ಟಿ ಆಳುವಂತವ್ರು ಮೂರು ಮಂದಿ ಕೂಸಾಗಿ ಬಿದ್ದಾಗ ಇಂಥವನೇ ಸೃಷ್ಟಿ ಕೈದಾನ ಇಂಥವನೇ ಲೋಕ ಸೌರಕ್ಷಣೆ ಮಾಡ್ಯಾರ ಅಂತ ನಾ ಹೇಳ್ಬೇಕು ಆರತಿ ನಾ ಮಾಡ್ಬೇಕು ಹಣಮಂತ ಗುಡಿ ಕಟ್ತಾನ ಅಂದ್ರ ಅವನ ಮಗ ಚಂದ್ರ ಕಳಸಿಡ ಹುಟ್ಟೇನಲ್ರಿ ಕಳಸಿಡ ಮಕ್ಕಳು ಹುಟ್ಟಿವ್ ನಾವು ಇದು ಎಚ್ಚರದಿಂದ ಮಾತಾಡ್ರಿ ಇನ್ನೊ ಒಂದು ಮಾತು ಹೇಳಿದ್ರು ಅವರು ದಾನ ನಿಮ್ಮದೇನದ ನೋಡು ಇದು ಮಾಡುವಂತದ್ದು ನಿಮ್ಮ ದಾನ ಮಾಡ್ಬೇಕಾಗಿತ್ತಂದ್ರ ಅದಕ್ಕೆ ಧರ್ಮ ಬೇಕು ಅಂತ ಹೇಳ್ತೀರಿ ಹೇಳ್ತೀರಿ ಒಂದು ಮಾತು ಕೇಳ್ತೀನ ಕೇಳ ಸೃಷ್ಟಿ ಆಳುವಂತ ಪರಮಾತ್ಮ ಪಾರ್ವತಿ ದೇವಿ ಗಣಪತಿ ತಯಾರು ಮಾಡಿಟ್ಟು ಇದ್ಯಾ ಕೇಳಕತ್ತ ಮತ್ ಹಿಂಗೆ ಅಂತ ತಿಳ್ಕೊಂಡ್ರಿ ನೀವು ಹಾಡೀರಿ ಅದು ಪದ್ಯದೊಳಗೆ ಹಾಡಿರಿ ಆ ಸೃಷ್ಟಿ ಆಳುವಂತ ಪರಮಾತ್ಮ ಪಾರ್ವತಿ ದೇವಿ ಮಣ್ಣಿನ ಒಂದು ಬೊಂಬಿ ಏನು ಒಬ್ಬ ಗಣಪತಿ ತಯಾರು ಮಾಡಿ ಮಾಡಿ ಗಣಪತಿ ತಯಾರು ಮಾಡಿ ತಾ ಜಳಕ ಮಾಡಕ್ ಅವನಿಗೆ ಕವಲು ಇಟ್ಕೊಂಡಿದ್ದಳು ಯಾರಿಗೆ ಗಣಪತಿ ಗಣಪತಿಗೆ ಇಟ್ಕೊಂಡ ಪರಮಾತ್ಮ ಬಾಕಿ ಬಾಗಲಿ ಕುಂದರ್ಸಿದಳು ಇವ ಬಾಗಲ ಕಾಯ್ತಿದ್ದ ಅವಾಗ ಬಾಗಲಿ ಬಂದ ನಿತ್ತ ಪರಮಾತ್ಮ ಏ ದಾರಿ ಬಿಡು ನೀ ಅಂದ ಏ ನಮ್ಮವ್ ಹೇಳೋಣ ಬಿಡಂಗಿಲ್ಲ ಅಂದವ ಏ ಈ ಮನಿ ಮಾಲಕ್ ನಾ ಅದನ್ನ ಯಾರ ಅದನ್ನ ಗುರುತದೇನ ಅಂದ ಏ ನೀ ಯಾವಿದ್ರು ನಮ್ಮವ್ ಬಿಡಬೇಡ ಅಂದ್ರೆ ನಾ ಬಿಡುದಿಲ್ಲ ಅಂದವ ಆಗಿನ ಟೈಮ್ದಾಗ ಅವ ಪರಮಾತ್ಮ ಶಕ್ತಿ ಬಂದು ಆ ಗಣಪತಿ ರುಂಡ ಹೊಡೆದ ಹೊಡೆದ ನಿಮ್ಮ ಅಪ್ಪನ ಮೇಲೆ ಧರ್ಮದಿಲ್ಲ ಧರ್ಮ ಇದ್ದಾವ ಅವ ಗಣಪತಿ ಏನು ತಪ್ಪು ಮಾಡಿದಪ್ಪ ಅವನ್ ರುಂಡು ಹೊಡಿಲಕ್ಕ ಧರ್ಮ ಇತ್ತಿಲ್ಲ ಇವಾಗ ಅವನಿಗೆ ಜಾಕಿ ಮಾಡಿದವ ಅಲ್ಲ ರಕ್ಷಣೆ ಮಾಡಿದವ ಅಲ್ಲ ಪಾರ್ವತಿ ದೇವಿ ಸಾಕ್ಷಾತ್ ಗಣಪತಿ ತಯಾರು ಮಾಡಿ ಬಿಟ್ಟಲ್ಲ ಅಕ್ಕಿ ಬಾಗಿಲು ಕುಂದರ್ಸಿ ಅವನಿಗೆ ರೆಂಡು ಹೊಡಿದ್ವಿ ಅವನಿಗೆ ಮಾಡಪ್ಪ ಅಲ್ಲ 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 ಹಂಗ ಮಾತಾಡ್ಬೇಡ್ರಿ ಗೌಡ ಒಂದು ಮಾತು ಹೇಳ್ರಿ ಬಹಳ ಧರ್ಮ ಶ್ರೇಷ್ಠ ಧರ್ಮ ಶ್ರೇಷ್ಠ ಅಂತ ಹೇಳಿದ್ರಿ ನಾವೊಂದ್ ಮಾತು ಹೇಳ್ತೀನಿ ತಾವ ಎಲ್ಲರೂ ಲಕ್ಷ ಇಟ್ಕೋರಿ ಏನ್ರಪ್ಪ ಧರ್ಮ ನಮ್ಮ ಅಪ್ಪನಲ್ಲೇ ಉಳಿದಿನ ಮೊದಲ ಅಪ್ಪನಲ್ಲಿ ನಮ್ಮ ಅಪ್ಪ ಸೋನಾಳ ಗೌಡನ ಬಲ್ಲೆ ಧರ್ಮ ಉಳಿದಿಲ್ಲ ಹೇಳೋಣ ಬಲ್ಲೆ ಹೇಳೋಣ ಬಲ್ಲೆ ಯಾಕೆ ಕೇಳ್ರಿ ಬಾಯಿಗೆ ಹೇಳೋ ಪುರಾಣ ತಿನ್ನೋದು ಬದನೇಕ ನಿಮ್ಮ ಅಪ್ಪನ ಕೆಲಸ ಅಂತವಂತ ಚೋಳ ಹಾವಿನ ಕತಿ ಹೇಳೋವಲ್ಲ ಪ್ರೂಫ್ ಪ್ರೂಫ್ ಕೊಡ್ತೀನಿ ನಿಮಗೆ ಏ ಪೌರಾಣಿಕ ವಿಷಯ ಇರುತ್ತವೆಲ್ಲರೂ ಲಕ್ಷ ಇಡ್ರಿ ಅಪ್ಪ ಮಗನಿಗೆ ಹತ್ಯದ ವಾದ ಶಂತು ರಾಜನ ಮಗ ಯಾರು ಯಾರು ಭೀಸ್ಮಾಚಾರಿ ಭೀಸ್ಮಾಚಾರಿ ಏನ್ ಮಾಡಿದ ಅಂತ ಕೇಳಿದ್ರ ತಂದೆ ಶಂತು ರಾಜ ಮಗ ಭೀಸ್ಮಾಚಾರಿ ವಯಸ್ಸಿಗೆ ಬಂದಿದ ಅವನಿಗೆ ಹೆಣ್ಣು ನೋಡ್ಬೇಕಂತೇಳಿ ತಂದೆ ಕರ್ಕೊಂಡು ಹೋಗಿದ ಕರ್ಕೊಂಡು ಹೋಗಿದ ಹೋಗಿ ಆ ಮಗನಿಗೆ ಹೆಣ್ಣು ತೋರಿಸದ ಆ ಮಗ ನೋಡಿರ್ತಕ್ಕಂತ ಹೆಣ್ಣಿನ ಮೇಲೆ ಮನಸ್ಸು ಮಾಡ್ದ ಯಾವ ಯಾರು ಅವನೇ ಅಪ್ಪ ಮಗ ನೋಡಿದ ಹೆಣ್ಣಿನ ಮೇಲೆ ಮನಸ್ಸು ಮಾಡ ಅಪ್ಪ ನೋಡ್ರಿ ಅವರಲ್ಲಿ ಧರ್ಮ ಮನಸ್ಸು ಮಾಡ್ದ ಮನಸ್ಸು ಮಾಡಿ ಹೊಳೆ ಮನೆಗೆ ಬಂದು ರಾಜ ಮಾಡ್ದಾಗ ಉಳ್ಳಾರ್ದ ತಿಲ್ಲಾರ್ದ ಉಪವಾಸ ಕೂತಿದ ಅಪ್ಪ ಯಾಕ ಆ ಹುಡುಗಿನ ನೋಡಿ ಆ ಹುಡುಗಿನ ನೋಡಿ ಅವನಿಗೆ ಮನಸ್ಸಾಗ್ಯದ ಹಂಗ ಮುಮುಕಾಗಿ ಭೀಸ್ಮಾಚಾರ್ಯ ತಿಳ್ಕೊಂಡ ಯಾವಾಗ ನಮ್ಮ ಅಪ್ಪ ನಾ ನೋಡಿರ್ತಕ್ಕಂತ ಹೆಣ್ಣಿನ ಮೇಲೆ ಮನಸ್ಸು ಮಾಡ್ಯಾನಂದ್ರ ಆ ಹೆಣ್ಣಿಗೆ ನಾ ಮಾಡ್ಕೋಬಾರ್ದು ಅಂದಿವ ಯಾರ ಧರ್ಮ ಅಂತೀರಿ
ಭಸ್ಮಾಚಾರಿ ತಾನೋರಿತಕ್ಕಂತ ಹೆಣ್ಣ ಅವರ ಅಪ್ಪ ಮನಸ್ಸು ಮಾಡಿದಂತ ಹೇಳಿ ಅದೇ ಹೆಣ್ಣ ಅವರ ಅಪ್ಪಗೆ ಕೊಟ್ಟು ಲಗ್ನ ಮಾಡಿ ತಾ ಬ್ರಹ್ಮಚಾರಿ ಆಗಿ ಉಳಿದ ಆತ್ಮೀಯ ಬಂಧುಗಳು ನಿಮ್ಮಲ್ಲಿ ಧರ್ಮ ಮಗ ನೋಡಿದ ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ಮಳಕಲ ಮಂಡಿ ಊರ ಜಾತಿ ನಿಂದು ಹೇಸ್ತೀರ ಜಾತಿ ಮಗನ ಹುಷಾರಿ ಅಲ್ಲ ಒಣ ಧರ್ಮದ ಬಾಯಿಲೆ ಹೇಳೋದು ಅಲ್ಲ ಅದಕ್ಕೊಂದು ಮಾರ್ಗ ಬಿಡ್ಬೇಕಲ್ಲಿ ಏನೋ ಒಂದು ಮಾತು ಹೇಳ್ದ ನಮ್ಮ ಹೌದ್ಯರು ಎಲ್ಲರೂ ಹೋಗ್ಯಾರ ಕರೆ ಕೇಳದವ್ರು ನಾಕೆ ಬಂದಿದ್ದೀರಿ ನೀವು ನಿಮ್ಗೊಂದು ಮಾತು ಹೇಳ್ತೀನಿ ಕೇಳ್ರಿ ಏನ್ ಹೇಳ್ತೀರಿ ಪತಿವರ್ತ ಧರ್ಮ ಇದ್ರೆ ಸಾಕು ನಿಮ್ಗೆ ದೇವ್ರ ಕಾಯ್ತಾನ ಹೇಳಿದ್ರು ಯವ್ವ ನಿಮ್ಗೊಂದು ಮಾತು ಹೇಳ್ತೀನಿ ನಮ್ಮ ಅಪ್ಪ ಹನುಮಂತ ಗೌಡನ ತಲೆ ಕೆಟ್ಟದ ಅದ್ರ ಮಾತು ಕೇಳಿ ನೀವು ದಾನ ಮಾಡೋರು ಕೂತ್ರಿ ಅಂದ್ರೆ ನಿಮ್ಮ ಜೀವನ ಮುಕ್ತಿಗೆ ಹೋಗುದಿಲ್ಲ